ಕೂತ್ಕೋಬೇಕಂತ ಸ್ವಾಗತವನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೇ ತಿಂಗಳು 2021 ಭಾನುವಾರ 12 ಗಂಟೆಗೆ ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿರ್ತಕ್ಕಂಥ ಎ ನಾರಾಯಣಸ್ವಾಮಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಮತ್ತು ನಮ್ಮ ಶಿರಾ ತಾಲೂಕಿನ ಮಾದಿಗ ಸಮುದಾಯದ SLC ಮತ್ತು PUC ಪರೀಕ್ಷೆಯಲ್ಲಿ 100% ಮೇಲ್ಪಟ್ಟು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮತ್ತು ಈ ಶಿರಾ ತಾಲೂಕಿನ 42 ಗ್ರಾಮ ಪಂಚಾಯತಿನಲ್ಲೂ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮತ್ತು ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ಮಾದಿಗ ಸಮುದಾಯದ ಎಲ್ಲ ಜನಪ್ರತಿನಿಧಿಗಳನ್ನು ಕೂಡ ಅವರನ್ನು ಕೂಡ ಅದೇ ವೇದಿಕೆಯಲ್ಲಿ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಜೊತೆಗೆ ಉನ್ನತ ಶಿಕ್ಷಣ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಅಂದರೆ ಉನ್ನತ ಶಿಕ್ಷಣ ಅಂದರೆ MBBS ಆಗ್ಬೋದು, BA ಆಗ್ಬೋದು, MS ಆಗ್ಬೋದು, MCA ಆಗ್ಬೋದು, ಆಮೇಲೆ BAMS ಆಗ್ಬೋದು, ಈ ಥರದ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರು ಉನ್ನತ ವ್ಯವಸ್ಥೆ ಮಾಡುವಂಥವರು ಅವರನ್ನು ಕೂಡ ನಾವು ಕರೆದು ಅದೇ ವೇದಿಕೆಯಲ್ಲಿ ನಾವು ಅಭಿನಂದನೆ ಸಲ್ಲಿಸಿಕೊಂಡು ಹೇಳ್ಬಿಟ್ಟು ಎ ನಾರಾಯಣಸ್ವಾಮಿ ಅಭಿನಂದನಾ ಸಮಿತಿಯ ಎಲ್ಲ ನಮ್ಮ ಸಂಪ್ರದಾಯ ಸ್ನೇಹಿತರವರು ಕೂಡ ನಾವು ತೀರ್ಮಾನ ಮಾಡಿದ್ವಿ. ಹಂಗಾಗಿ ಈ ಹಿನ್ನೆಲೆಯಿಂದ ಇವತ್ತು ನಿಮ್ಮನ್ನು ಈ ಒಂದು ಪತ್ರಿಕಾ ಇದ್ರೆ ನಾವು ಬಹುಮಾನ ಮಾಡಿದ್ವಿ. ತುಂಬ ಸಂತೋಷವಾಗಿರ್ತಕ್ಕಂಥ ವಿಚಾರ ಅಂತ ನನ್ನ ಸಂದರ್ಭದಲ್ಲಿ ಭಾವಿಸ್ತಾನ ಜನಿಸ್ಬೋದು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ವತಿಯಿಂದ ಸರಿಸುಮಾರು ಒಂದು 5-6 ಸಾವಿರ ಅದನ್ನ ಬರುವಂತಹ ನಿರೀಕ್ಷೆ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅತ್ಯಂತ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು. ಆಮೇಲೆ ನಮ್ಮದೇ ಸಮುದಾಯದವರು ಕೇಂದ್ರದಲ್ಲಿ ಮಂತ್ರಿಗಳಾಗಿರೋದ್ರಿಂದ ಅವರನ್ನ ಸನ್ಮಾನ ಮಾಡುವಂಥದ್ದು ನಮ್ಮ ಸಮುದಾಯದ ಸೌಜನ್ಯವಾಗಿರ್ತಕ್ಕಂಥ ಕೆಲಸ ಅಂತ ನಾವೆಲ್ಲ ಸನ್ಮಾನ ಮಾಡಿಸಿದ ಗೆಳೆಯರ ಜೊತೆ ಸೇರ್ಕೊಂಡು ತೀರ್ಮಾನ ಮಾಡಿದ್ವಿ. ಹಾಗೆಯೇ ಜೊತೆಗೆ SLC ಮತ್ತೆ PUC ಮತ್ತೆ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಮಾಡಿದರೆ ಅವರು ಕೂಡ ಎಲ್ಲ ಒಂದ್ ಕಡೆ ಖುಷಿಯಾಗುತ್ತೆ. ಅವರು ಇನ್ನೂ ಅತಿ ಹೆಚ್ಚು ಉನ್ನತ ಶಿಕ್ಷಣವನ್ನ ಮಾಡುವುದಕ್ಕೆ ಈ ತರದ ಕಾರ್ಯಕ್ರಮಗಳು ಕೂಡ ಪ್ರೇರಣೆ ಆಗುತ್ತೆ, ಸ್ಫೂರ್ತಿಯಾಗುತ್ತೆ ಎನ್ನುವಂತಹ ಆಶಯವನ್ನ ನಾವೆಲ್ಲರೂ ANS ಸಮಿತಿಯ ಎಲ್ಲ ಸಮುದಾಯ ಸ್ನೇಹಿತರು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೊರಟಿದ್ವಿ. ಇದು ಅತ್ಯಂತ ಮಾದರಿ ಮತ್ತು ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾನೆ. ಮುಂಬರುವ ದಿನಗಳಲ್ಲೂ ಕೂಡ ನಿರಂತರವಾಗಿ ನಾವು ಈ ತರದ ಕಾರ್ಯಕ್ರಮಗಳನ್ನ ಮಾಡುವ ನಿಟ್ಟಿನಲ್ಲಿ ಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದ.